ಪತ್ರಕರ್ತರ ಸಂಘ ಮತ್ತು ಇಂಡಿಯನ್ ಜರ್ನಲಿಸಂ ಯೂನಿಯನ್ ಸಹಯೋಗದಲ್ಲಿ ಪ್ರಶಸ್ತಿ ನಡಿಗೆ ಸಾಧಕರ ಕಡೆಗೆ ಅಭಿಯಾನದಡಿ ಬಸವರಾಜ್ ಅವರಿಗೆ ಅತ್ಯುತ್ತಮ ಕರ್ತವ್ಯ ಪಾಲನೆ ರಾಜ್ಯ ಪ್ರಶಸ್ತಿಯನ್ನ ನೀಡಲಾಯಿತು. ಇಂದು ಬಾಗಲಕೋಟೆ ಜಿಲ್ಲೆಯ ಹುಣಗುಂದ ತಾಲೂಕಿನ ಗಟ್ಟಿಗನೂರು ಗ್ರಾಮದಲ್ಲಿ 1974 ಸ್ಥಾಪನೆಗೊಂಡ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಾಹಕರಾದ ಶ್ರೀ ಬಸನಗೌಡ ಪಾಟೀಲ್ ಅವರಿಗೆ ಕರ್ನಾಟಕ ಪತ್ರಕರ್ತರ ಸಂಘ ಹಾಗೂ ಬಿವಿ ನ್ಯೂಸ್ ಡಿಜಿಟಲ್ ಚಾನೆಲ್ ಸಹಯೋಗದಲ್ಲಿ ಪ್ರಶಸ್ತಿ ನಡಿಗೆ ಸಾಧಕರ ಕಡೆಗೆ ಅಭಿಯಾನದಡಿ ಬಸವರಾಜು ಅವರಿಗೆ ಅತ್ಯುತ್ತಮ ಕರ್ತವ್ಯ ಪಾಲನೆ ಪ್ರಶಸ್ತಿಯನ್ನು ಜಿಲ್ಲಾ ಅಧ್ಯಕ್ಷರಾದ ಶ್ರೀ ಡಿಬಿ ವಿಜಯಶಂಕರ್ ಹಾಗೂ ರಾಷ್ಟೀಯ ಮಂಡಳಿ ಸದಸ್ಯರಾದ ಶ್ರೀ ದಾನಯ್ಯ ಸ್ವಾಮಿ ಹಿರೇಮಠ, ತಾಲೂಕಾ ಅಧ್ಯಕ್ಷರಾದ ದಾವಲ್ ಸಾಬ್ ಶೇಡಂ ಅವರು ಪ್ರದಾನ ಮಾಡಿದರು. 2006 ಸಂಘಕ್ಕೆ ಒಬ್ಬ ಸಾಮಾನ್ಯ ಕ್ಲರ್ಕ್ ಆಗಿ ಸೇವೆ ಮಾಡುತ್ತಾ 90% ಸಾಲ ವಸೂಲಿ ಮಾಡಿ ಸಂಘದ ಅಭಿವೃದ್ಧಿಗೆ ಒಲವು ನೀಡಿ ಪ್ರಾಮಾಣಿಕ ಕೆಲಸ ಮಾಡಿ 2015 ಕಾರ್ಯದರ್ಶಿಯಾಗಿ ಪ್ರಮೋಷನ್ ಹೊಂದಿದ್ರು. ಕಳೆದ 8 ನಿರಂತರ ಸಂಘಕ್ಕೆ ಲಾಭ ತರುವಲ್ಲಿ ಬಸನಗೌಡ ಪಾತ್ರ ಪ್ರಾಮಾಣಿಕ ಕರ್ತವ್ಯವನ್ನು ಪರಿಗಣಿಸಿ ಇಂದು ರಾಜ್ಯ ಪ್ರಶಸ್ತಿಯನ್ನು ನೀಡಲಾಯಿತು. ಈ ಸರಳ ಪ್ರಶಸ್ತಿ ಪ್ರದಾನ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಶ್ರೀ ಬಸವಲಿಂಗ ಮಹಾಸ್ವಾಮಿಗಳು ವಹಿಸಿದ್ರು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಜಿಲ್ಲಾ ಅಧ್ಯಕ್ಷರು ಡಿಸಿಸಿ ಬ್ಯಾಂಕ್ ಯೂನಿಯನ್ ಇಬ್ಬರು ನೆರವೇರಿಸಿದ್ರು. ಈ ಸಭೆಯ ಅಧ್ಯಕ್ಷತೆಯನ್ನ ಶ್ರೀ ಡಿಬಿ ವಿಜಯಶಂಕರ್ ವಹಿಸಿಕೊಂಡಿದ್ರು. ವಿಶೇಷ ಆಹ್ವಾನಿತರಾಗಿ ಶ್ರೀ ದಾನಯ್ಯ ಸ್ವಾಮಿ ಹಿರೇಮಠ ಹಾಗೂ ಮುಖ್ಯಾತಿಥಿಗಳಾಗಿ ಬಿಎನ್ ರಾಮವಾಡಗಿ, ಎಂಬಿ ಹುಬ್ಬಳ್ಳಿ, ಬಿಎನ್ ಪಾಟೀಲ್, ಈ ಸಂಘದ ಅಧ್ಯಕ್ಷರಾದ ಗುರು ಸಂಗಯ್ಯ ಹಿರೇಮಠ, ದಾವಲ್ ಸಾಬ್ ಶೇಡಂ, ಹನುಮಗೌಡ ಹೊಸ್ಮನಿ ಸೇರಿದಂತೆ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ನಮ್ಮ ಬಸನಗೌಡರಿಗೆ ಅತ್ಯಂತ ಗೌರವಪೂರ್ವಕವಾಗಿ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇದ್ದೇವೆ. ಬಾಗಲಕೋಟೆ ಜಿಲ್ಲೆಯ ಹೊಸಗುಂದ ತಾಲೂಕಿನ ಹಿರೇಮಾಗಿ ಗ್ರಾಮದವರಾದ ಶ್ರೀ ಬಸನಗೌಡ ಬೆಂಗಳೂರುಗಡೆ ಗೌಡರ್ ಅವರು 1976 ಗ್ರಾಮದಲ್ಲಿ ಸ್ಥಾಪನೆಗೊಂಡಿರತಕ್ಕಂತಹ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಕಟ್ಟಿಗನೂರು. ಈ ಸಂಘದಲ್ಲಿ 2006 ಒಬ್ಬ ಸಾಮಾನ್ಯ ಕ್ಲರ್ಕ್ ಆಗಿ ಸೇರಿಕೊಂಡ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಅವರೆಲ್ಲರಿಗೂ ನಮಸ್ಕರಿಸುತ್ತಾ ಇಲ್ಲಿ ವೇದಿಕೆ ಮೇಲೆ ಬಂದು ನಮ್ಮ ಸಂಘಕ್ಕೆ ಶೋಭೆಯನ್ನು ತಂದುಕೊಟ್ಟವರಿಗೂ ಅವರಿಗೂ ನಮಸ್ಕರಿಸುತ್ತಾ ನನಗೆ ಎಲ್ಲ ಬ್ಯಾಂಕ್ನವರು ಸಹಕಾರ ಬಂದು ಕೊಟ್ಟಿದ್ದಾರೆ. ಈ ಹಳ್ಳಿಯಲ್ಲಿ 7 ಹಳ್ಳಿಯವರು ನಮಗೆ ಅವರ ಪ್ರೀತಿ ಪಡೆದಕ್ಕಾಗಿ ಈ ಪ್ರಶಸ್ತಿ ಬಂದಿದೆ. ಇವತ್ತು ನನಗೆ ಖುಷಿ ಆಗ್ತಾ ಇದೆ ಅಂತ ಹೇಳಿ ಸ್ವಲ್ಪ ಏನೋ ಇದು ಆ ಪ್ರಶಸ್ತಿ ಕೊಡೋದ್ರಿಂದ ಪಾಟೀಲರಿಂದ ಜವಾಬ್ದಾರಿ ಇನ್ನೂ ಹೆಚ್ಚ ಹೆಚ್ಚಿಂದ ಇನ್ನಷ್ಟು ಹೆಚ್ಚು ಸೇವಾ ಮಾಡ ಆರೋಗ್ಯ ಭಾಗ್ಯ ಸೇವಾ ಸೌಭಾಗ್ಯ ಸೇವಾ ಧರ್ಮ ಗಹನೋ ಯೋಗಿನಾಂ ದುರ್ಲಭ ನೋಡಿ ಸೇವಾ ಧರ್ಮ ಎಲ್ಲರಿಗೂ ಸಿಗ ಯೋಗಿಗಳಿಗೆ ಸಹಿತ ದುರ್ಲಭ ಇರ್ತದ ಅದಕ್ಕೆ ಆರೋಗ್ಯಕ್ಕಿಂತ ಆರೋಗ್ಯ ಕಾಯ್ಕೊಳ್ಳೋದು ಬಹಳ ದೊಡ್ಡ ಸಂಪತ್ ಅದ ಆರೋಗ್ಯ ಸಂಪತ್ ಅಂದ್ರ ಅದಕ್ಕಿಂತ ಹೆಚ್ಚಿಂದ ಯಾವ್ದಪ್ಪ ಅಂದ್ರೆ ಸೇವೆ ಮಾಡ್ಬೇಕು ಅದಕ್ಕೆ ಪಾಟೀಲ್ದು ತಮ್ಮ ಬ್ಯಾಂಕ್ನಾಗ ಇನ್ನೂ ಹೆಚ್ಚೆತ್ತ ಸೇವೆ ಮಾಡಲಿ ಮತ್ತೆ ಇಲ್ಲಿ ನೋಡ್ರಿ ನನಗೆ ಇನ್ನು ಕತ್ತ ಬಹಳ ಸಂತೋಷ ಆಯ್ತು ನೋಡಿ ಎಲ್ಲರಿಗೂ ಸತ್ಕಾರ ಆಯ್ತು ಇಲ್ಲಿ ನೋಡಿ ಎಲ್ಲ ಸರ್ವ ಸಮಾನತೆ ಇದ್ದಲ್ಲಿ ಸಂಘರ್ಷ ಇರಂಗಿಲ್ಲ ಪ್ರೀತಿ ಇರ್ತದ ಅದಕ್ಕೆ ಇಂಥ ಒಂದು ಎಲ್ಲರನ್ನೂ ಎತ್ತರಕ್ಕೆ ಒಯ್ಯುವಂತ ಬಸವಾದಿ ಶರಣರು ಎಲ್ಲರನ್ನೂ ಸಹಿತ ಬಹಳ ಇದ ಅಧ್ಯಾತ್ಮದ ಎತ್ತರಕ್ಕೆ ನೋಡಿ ಏಕಕಾಲಕ್ಕನ ವ್ಯಕ್ತಿ ಕುಟುಂಬ ಸಮಾಜ ವಿಶ್ವ ಆತ್ಮ ಕಲ್ಯಾಣ ಇದನ್ನ ಹಾಕಿತ್ತು ಅಂತಂದ್ರೆ ಅದು ಬಸವಾದಿ ಶರಣರ ಧರ್ಮ ಅದಕ್ಕೆ ನಾವು ಎಲ್ಲರೂ ಸಹಿತ ಅದರ ವಾರಸದಾರರು ಆ ಸಂಸ್ಕೃತಿಯ ವಾರಸದಾರರು ಅದಕ್ಕೆ ಎಲ್ಲರಿಗೂ ಸಹಿತ ಎಲ್ಲ ಇಂಥ ದಾಸೋಹ ಶಕ್ತಿಯನ್ನು ಬಸವಾದಿ ಶರಣರು ಪ್ರಪಂಚದ ಎಲ್ಲ ದಾರ್ಶನಿಕರು ಕೊಡಲಿ ಅಂತ ಹಾರೈಸಿ ನೋಡಿ ಇಲ್ಲಿ ನಮ್ಮ ಎಲ್ಲ ಮುಖ್ಯ ಅತಿಥಿಗಳಾಗಲಿ ನಮ್ಮ ದಾನಯ್ಯ ಸ್ವಾಮಿಗಳಾಗಲಿ ಮತ್ತು ಪಾಟೀಲ್ರಲ್ಲಿ ಪಾಟೀಲ್ರಾಗಲಿ ಇನ್ನು ಎಲ್ಲರೂ ಸಹಿತ ಭಾಳ ಒಳ್ಳೆ ಅದಕ್ಕೆ ನಾವು ಎಲ್ಲರೂ ಸಹಿತ ಈ ಬಸವಾದಿ ಶರಣರ ಸತ್ಯ ಶುದ್ಧ ಕಾಯಕ ನಿತ್ಯ ಲಿಂಗಾರ್ಚನೆ ಭಕ್ತಿ ದಾಸೋಹ ಪ್ರಸಾದ ಅನುಭಾವ ಸಂಸಾರದಿಂದ ಸದ್ಗಳನ್ನು ನೋಡಿದ್ದೀನಿ ಸಂಘಗಳು ಸಂಪೂರ್ಣವಾಗಿ ಅತಪಕ್ಕಂತಲ್ಲಿ ಹೋಗಿರ್ತಕ್ಕಂಥ ಸಂಘಗಳನ್ನು ನೋಡಿದ್ದೀನಿ ಒಂದು ಸಂಘದ ಅಳಿವು ಮತ್ತು ಉಳಿವು ಎಷ್ಟೇ ಒಂದು ಆಡಳಿತ ಮಂಡಳಿ ಸಂಪೂರ್ಣವಾದ ಹಿಡಿತವನ್ನು ಸಾಧಿಸಿದ್ರು ಕೂಡ ಅದರ ಒಂದು ಜವಾಬ್ದಾರಿ ಉಳಿಸ್ಬೇಕು ಅಳಿಸ್ಬೇಕು ಉಳಿಸೋದು ಕೂಡ ಸಂಘದ ಮುಖ್ಯ ಕಾರ್ಯನಿರ್ವಾಹಕರ ಕಡೆಯಲ್ಲಿರುತ್ತೆ
ಕಳಿಸೋದು ಕೂಡ ಅವ್ರ ಕೈಯಲ್ಲಿ. ಅದು ಯಾವುದಕ್ಕೂ ಕೂಡ ಆಸೆ ಪಡದೆ ಈ ಸಂಘನ ಒಂದು ಕುಟುಂಬ, ಸಂಘನೇ ನಮ್ಮ ದೇವರು, ಸಂಘದಲ್ಲಿರ್ತಕ್ಕಂಥ ಸರ್ವ ಸದಸ್ಯರೇ ನನ್ನ ಒಂದು ಪರಿವಾರ ಅಂತಕ್ಕಂಥ ಮನಸ್ಥಿತಿಯನ್ನು ಇಟ್ಕೊಂಡು 1974 ಹಿಡ್ಕೊಂಡು 2024 ಕೂಡ ಪ್ರತಿ ವರ್ಷ 5, 6, 7, 8 ಲಕ್ಷದವರೆಗೂ ಕೂಡ ಸಂಘ ಲಾಭ ಮಾಡ್ಕೊಂತ ಇವತ್ತು ಎಲ್ಲಿ ಕೂಡ ಇಂಥ ಸೋಲ್ ಅನ್ನೋದು ನೋಡೇ ಇಲ್ಲ. ಇಲ್ಲಿವರೆಗೂ ಬಂದಿದೆ ಅಂದ್ರೆ ಅದು ಮೊದಲನೇದಾಗಿ ಚಪ್ಪಲಿ ಮುಖದ ಶಿವನಿ ಸರ್ಗೆ ತದನಂತರ ಅವ್ರ ಮಾವನವರು ಹಾಕಿಕೊಟ್ಟಿರ್ತಕ್ಕಂಥ ಹಾದಿ ಬೆಳೆ 2006 ಇಲ್ಲಿವರೆಗೂ ಕೂಡ ಒಬ್ಬ ಕ್ಲರ್ಕ್ ಆಗಿ ಸಂಘದ ಕಾರ್ಯನಿರ್ವಾಹಕ ಅಧಿಕಾರಿ ಅಂತ ಅವ್ರು ಎಲ್ಲಿ ಅನ್ಸ್ಕೊಂಡಿದ್ರು. ಮೋಸ್ಟ್ಲಿ ಅವರು ಬೆಳಗ್ಗಿಂದ ಓಡಾಡ್ತಕ್ಕಂಥ ಚಟುವಟಿಕೆಯನ್ನು ಗಮನಿಸಿದ್ರೆ ಬಹಳ ಸರಳ ವ್ಯಕ್ತಿತ್ವ, ಸರಳತೆಯಿಂದ ಅವರು ಸಂಘದ ಒಬ್ಬ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಸಿಬ್ಬಂದಿಯರ ಜೊತೆಗೆ ಒಂದು ಒಂದೇ ನಮ್ಮ ಕುಟುಂಬ ಮಾಡ್ತಕ್ಕಂಥ ಮನಸ್ಥಿತಿ ಇಟ್ಟುಕೊಂಡು ಇವತ್ತು ಪ್ರತಿ ವರ್ಷ 6-7 ಲಕ್ಷ ಸಂಘ ಲಾಭದಲ್ಲಿ ಬರ್ತಾ ಇದೆ. ಇದಕ್ಕೆ ಕಾರಣ ಬರೀ ನಾನು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿನ ಬರ್ತಾ ಇಲ್ಲ, ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಈ ವ್ಯಕ್ತಿ ಮುಖಾಂತರ ಈಗ ಪ್ರಶಸ್ತಿ ನಡಿಗೆ ಸಾಧಕರ ಕಡೆಗೆ ಅಭಿಯಾನ ಉದ್ದೇಶಿಸದೇ ಗೌರವಿಸ್ತಕ್ಕಂಥ ಮನಸ್ಸು, ಪ್ರಸ್ತುತ ಮಾಡ್ತಕ್ಕಂಥ ಮನಸ್ಸುಗಳ ಕೊರತೆ ಈ ಸಮಾಜದೊಳಗೆ ಬಹಳ ಮುಖ್ಯವಾಗಿ ಅಧ್ಯಯನ ಮಾಡಿದಂತ ಕೆಲವೇ ಕೆಲವು ಪೂಜ್ಯರಲ್ಲಿ ನಮ್ಮ ಪರಮ ಪೂಜ್ಯರು ಅದು ಮಹಾಂತ ತೀರ್ಥ ಮಹಾಂತ ಸ್ವಾಮೀಜಿಗಳು ಕೂಡ ಬಸವಣ್ಣನ ದಾರಿಯಲ್ಲಿ ಬರ್ತಕ್ಕಂತ ಅತ್ಯಂತ ದೊಡ್ಡ ಮಟ್ಟದ ಶರಣರು. ಅವರ ಹಾದಿಯಲ್ಲಿ ಇವತ್ತು ಬಸವಲಿಂಗ ಮಹಾಸ್ವಾಮೀಜಿಗಳು ನಡೆದಾರ. ಅವರು ಒಂದು ಸಮೀಪ್ಯ, ಅವರ ಒಂದು ದಿವ್ಯ ದರ್ಶನ ನಿಜವಾಗಿ ನಮಗ ಮತ್ತು ನಿಮಗ ಸಿಕ್ಕಿದ್ದು ಇವತ್ತಿನ ಒಂದು ಕಾರ್ಯಕ್ರಮದ ಅತ್ಯಂತ ಒಂದು ನಮ್ಮ ಪುಣ್ಯದ ಒಂದು ಪುಣ್ಯ ಮಹೋತ್ಸವ ಅಂದ್ರೂ ಕೂಡ ಅಡ್ಡಿಯಿಲ್ಲ. ಆ ಒಂದು ಪೂಜ್ಯದ ಒಂದು ಆಶೀರ್ವಾದದಿಂದ, ಕಾರ್ಯಕ್ರಮದ ಅವರ ಒಂದು ಸಾನ್ನಿಧ್ಯದಿಂದ ಈ ಒಂದು ಕ್ಷೇತ್ರ ಮತ್ತು ಈ ಸಂಘ PKPS ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಹೆಂಗದವು ಅಂದ್ರೆ ನಾನು ಬಹಳ ಸಂಘಗಳನ್ನು ನೋಡಿದ್ದೀನಿ. ಅವರು ಏನಪ್ಪ ಅಂದ್ರೆ ಕೇವಲ ಸಾಲಕ್ಕೆ ಮಾತ್ರ ಸೀಮಿತ, ಕೆಲವೊಂದು ಕಿರಿಕಿರಿಗೆ ಸೀಮಿತ ಅನ್ನುವಂಥದ್ದು ಹಳ್ಳಿಗಳಲ್ಲಿ ಕೇಳಬಯಸುತ್ತೆ. ನಾನು ಒಂದು 15-16 ವರ್ಷ ಮಾಧ್ಯಮದಲ್ಲಿ ಇರೋದ್ರಿಂದ ಕೆಲವಿಷ್ಟು PKPS ಗಳು ಅದ್ಭುತ ಕೆಲಸ ಮಾಡ್ತಾರ. ರೈತರಿಗೆ ಯಾವುದೇ ಒಂದು ತೊಂದರೆ ಆಗದಂಗ, ಅಡ್ಡಾಡಿಸಲಾರ್ದಂಗ, ಅವ್ರಿಗೆ ಯಾವಾಗ ಅವಶ್ಯ ಇತ್ತು ಆ ಸಂದರ್ಭದಾಗ, ಈಗ ಒಬ್ಬ ರೈತರಿಗೆ ಒಂದು 25 ಸಾವಿರ ಬಹಳ ಅವಶ್ಯ ಇರುತ್ತೆ. ಅಂತ ಸಂದರ್ಭದಾಗ ಬೇರೆ ಕಡೆ ಯಾವ ತೆಗಿಯಕಾಗುದಿಲ್ಲ. ಅವ್ರಿಗಿರ್ತಕ್ಕಂಥ ಜಮೀನೇ 2 ಎಕರೆ 3 ಎಕರೆ ಜಮೀನ್ ಇರ್ತಾವ. ಅಲ್ಲಿ ಹೋದ್ರೆ PLD ಬ್ಯಾಂಕಿಗೆ ಒಂದು 10 ಡಾಕ್ಯುಮೆಂಟ್ ಕೇಳ್ತಾರ. ಆಮೇಲೆ DCCದು ಇನ್ನೊಂದು ಯಾವ್ದೋ ಬ್ಯಾಂಕ್ ಅದು ನಮ್ KVGB ಹೋದ್ರೆ ಅವ್ರು ಏನೇನೋ ರಿಸ್ಟ್ರಿಕ್ಷನ್ ಇರ್ತಾವ. ಸೊ ಇಲ್ಲಿ PKPS ಇರ್ತಕ್ಕಂಥ ಆಡಳಿತನೂ ನಿಮ್ದೇ, ಅಲ್ಲಿರ್ತಕ್ಕಂಥ ಕಾರ್ಯನಿರ್ವಹಣಾಧಿಕಾರಿಗಳು ನಿಮ್ಮವ್ರೆ. ಅಲ್ಲಿ ಏನಾಗುತ್ತಂದ್ರೆ ಒಂದು ಸಂಬಂಧ ಹೆಂಗಿರುತ್ತಂದ್ರೆ ಒಂದು ಕುಡುತುಗಳ ಸಂಬಂಧ ಹೆಂಗಿರುತ್ತಪ್ಪ ಅಂದ್ರೆ ಈ ಒಂದು ದಾಖಲಾತಿಗಳ ಮೀರಿನೂ ಕೂಡ ಸಂಬಂಧಗಳನ್ನು ನೋಡಿದ್ದೀನಿ ನಾನು ಬಹಳ ಕಡೆ, ಬಹಳ ನನ್ನ ಮಿತ್ರರದರೆಲ್ಲ. ಬ್ಯೂರೋ ರಿಪೋರ್ಟ್, ದಾವಲ್ ಶೇಡಂ, ಭಾರತ ವೈಭವ ನ್ಯೂಸ್, ಹುನಗುಂದ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.